ಅನ್ನುವಂಥದ್ದು ನಮ್ಮೆಲ್ಲರ ಜೀವನದ ಗುರಿಯಾಗಿರ್ತದೆ. ಹಾಗಾಗಿ ನಾವೆಲ್ಲ ಏನ್ ಮಾಡ್ತೇವೆ, ನಮ್ಮ ಜೀವನವನ್ನ ನಾವು ಅರ್ಥಕೊಳ್ಳೋದ್ ಬಿಟ್ಟು ಬೇರೆಯವರ ಜೀವನವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ. ನಾವೆಲ್ಲ ಹೆಂಗಪ್ಪ ಅಂದ್ರೆ ಹಣವನ್ನ ಸಂಪಾದನೆ ಮಾಡೋದು ನಮ್ಮ ಜೀವನದ ಗುರಿಯಾಗಿರ್ತದೆ. ಸ್ವಾಮೀಜಿ ಹೇಳಿದ್ರಲ್ಲ, ಹಣವನ್ನ ಸಂಪಾದನೆ ಮಾಡೋದು, ಆಸ್ತಿಯನ್ನ ಸಂಪಾದನೆ ಮಾಡೋದು, ತೋಟವನ್ನ ಮಾಡೋದು, ಪದವಿಯನ್ನ ಗಳಿಸೋದು, ಮಠವನ್ನ ಕಟ್ಟೋದು, ಇಂಥ ಬೇರೆ ಬೇರೆ ಕೆಲಸಗಳಲ್ಲಿ ನಮ್ಮ ಜೀವನವನ್ನ ನಾವು ವ್ಯರ್ಥ ಪಡಿಸ್ಕೊಂಡು ಬಿಟ್ಟಿರ್ತೇವೆ. ಅಂದ್ರೆ ಇವನು ಮಾಡಬಾರ್ದು ಅಂತಲ್ಲ, ಆದ್ರೆ ನಮ್ಮ ಜೀವನದ ಗುರಿ ಇದಾಗಬಾರ್ದು, ಇದು ಸಬ್ಸ್ಟಿಟ್ಯೂಟ್ ಆಗಬೇಕು. ಒಂದು ವ್ಯವಸ್ಥೆ, ಈ ವ್ಯವಸ್ಥೆಯನ್ನು ಮಾಡೋದಕ್ಕೆ ಇದೆಲ್ಲ ಇರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನಮಗೆ ಯಾವ್ದು ಹಸಿವುಪ ಅಂತ ಹೇಳಿದ್ರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವು, ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ನಮ್ಗೆ ಯಾವ್ದಪ್ಪ ಮಾರಕ ಅಂತ ಹೇಳಿದ್ರೆ, ಈಗ ಹೊಟ್ಟೆ ಹಸಿವಾಗಿದೆ, ಬೆಳಗ್ಗೆ ಯಾರು ಉಪಹಾರ ಮಾಡಿದಾರೋ ಗೊತ್ತಿಲ್ಲ, ಏನೋ ಮಾಡ ದೇವಸ್ಥಾನದಲ್ಲಿ ದಾಸೋದ ವ್ಯವಸ್ಥೆ ಇದೆ, ಅಲ್ಲೇ ಮಾಡಿಬಿಡೋಣ ಬೇಗ ಮುಗಿಯುತ್ತೆ ಅಂತ ಬಂದಿರ್ಬೋದು ಬಹಳಷ್ಟು ಜನ. ಈಗ ಹೊಟ್ಟೆ ಹಸಿವಾಗಿದೆ, ನಮಗೆ ಏನು ಬೇಕಿವಾಗ, ಬಂಗಾರ ಕೊಟ್ರೆ ಬೇಡ, ಇಲ್ಲಪ್ಪ ಒಂದಂಗಿ ಲಾಟ್ರಿ ಇದೆ ಒಂದು ಲಕ್ಷ ಹೊಡಿತೆ ತಗ, ಬೇಡ ನನಗೆ, ಮೊದಲ ಆಹಾರ ಕೊಡಿ, ಮೊದಲ ಪ್ರಸಾದವನ್ನು ಕೊಡಿ. ಅನ್ನದ ಆತುರಕ್ಕಿಂತ ಹೊಟ್ಟೆ ತುಂಬತೋ. ಈಗ ಪ್ರಾಣಿಗಳು, ಎಮ್ಮೆಗಳು, ಹಸುಗಳು, ಕತ್ತೆ ಇವೆಲ್ಲ ಇರ್ತಕ್ಕಂಥ ಪ್ರಾಣಿಗಳು, ಅವ್ರಿಗೆ ಒಂದೇ ಚಿಂತೆ, ಹೊಟ್ಟೆ ಹಸಿವಾಗಿದೆಯೋ ಕೇವಲ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡ್ತವೆ, ಅಲ್ಲೇ ಪಕ್ಕದಲ್ಲಿ ವೈನ್ ಇಟ್ಟರೆ ಕುಡಿಯೋದಿಲ್ಲ, ಅವು ಸರ ಇಟ್ಟರೆ ಕುಡಿಯೋದಿಲ್ಲ, ಬಂಗಾರವನ್ನು ಇಟ್ಟರೆ ನೋಡೋದಿಲ್ಲ, ವಜ್ರದ ಮಾಲೆ ಇಟ್ಟರೆ ಅವು ಮುಟ್ಟೋದಿಲ್ಲ. ಅವಕ್ಕೇನಪ್ಪ ಹುಲ್ಲು ಹಣ್ಣು ಮತ್ತೊಂದು ಮೂರೊಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವುಗಳಿಗೆ, ಹೊಟ್ಟೆ ಹಸಿವು ಮಾತ್ರ ಪ್ರಾಣಿಗಳಿಗೆ. ಅನ್ನದ ಆತುರಕ್ಕಿಂತ ನಮಗೆ ಅನ್ನ ತುಂಬತೋ, ಹೊಟ್ಟೆ ತುಂಬತೋ, ಚಪಾತಿನೋ ಗೋಬಿ ಮುಂಜಿನೋ ತಿನ್ವೋ, ಮುಂದೆ ನೆಕ್ಸ್ಟ್ ಏನಪ್ಪ. ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ, ಸ್ವಲ್ಪ ಹೊಟ್ಟೆ ತುಂಬತೋ, ಯಾರೋ ಒಂದು ಒಳ್ಳೆ ನೆಕ್ಲೆಸ್ ಹಾಕೊಂಡ್ ಬಂದಿದಾರಪ್ಪ, ಯಾರೋ ಒಂದು ಒಳ್ಳೆ ಬ್ರೇಸ್ಲೈಟ್ ಹಾಕೊಂಡ್ ಬಂದಿದ್ದಾರೋ, ಯಾರೋ ಒಂದು ಒಳ್ಳೆ ಡೈಮಂಡ್ ರಿಂಗ್ ಹಾಕೊಂಡ್ ಬಂದಿದ್ದಾರೋ, ಪ್ಯಾಟರ್ನ್ ಚೆನ್ನಾಗಿದೆ, ಹೊಸದಾಗಿ ಬಂದಿದೆ, 2021 ಕೊರೋನಾದಿದ್ದು ಅಂತಂದ್ರೆ ಮೊದಲು ನಾವು ತಗೊಂತೇವೆ ಅದನ್ನ, ಸಾಲ ಮಾಡಿ ಆದ್ರೂ ಸಹಿತ ಗಂಡನಿಗೆ ನೌಕರಿ ಇತ್ತಂದ್ರೆ 100 ಟೇಬಲ್ ತಗೊಂಡ್ಬರ್ಬೇಕಮ್ಮ ಕಾಣಿಕೆಯನ್ನ. ಹಾಗೆ ಒತ್ತಾಯ ಮಾಡಿ ನಮ್ಮ ಆಸೆಯನ್ನು ನಾವು ಪೂರೈಸ್ಕೊಳ್ತೇವೆ. ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಅಲವು. ಬಂಗಾರನೂ ಬಂತಪ್ಪ, ಹುಡುಗ ವಯಸ್ಸಿಗೆ ಬಂದ, ಏನ್ ಮಾಡ್ತಾರೆ, ಹುಡುಗಿ ವಯಸ್ಸಿಗೆ ಬಂದ್ಲು ಏನ್ ಮಾಡ್ತಾರೆ, ಮೊದಲು ಅವನಿಗೆ ಲಗ್ನ ಮಾಡ್ಬೇಕಪ್ಪ, ಇಲ್ಲ ಅಂತಂದ್ರ ಹುಡುಗ ದಾರಿ ಬಿಡ್ತಾನೆ, ನಮ್ಮ ಮರ್ಯಾದೆನ ಕಳೆದು ಬಿಡ್ತಾನೆ ಅನ್ನುವಂಥ ಭಯ ಎಲ್ಲ ಗ್ರಹಸ್ಥಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದು ಬಹಳ ಕಠಿಣತರವಾಗಿರ್ತಕ್ಕಂಥ ತೀವ್ರತರವಾಗಿರ್ತಕ್ಕಂಥ ಆಸೆ. ಗಂಡು ಹೆಣ್ಣುಲವು ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ. ಸಮಾಜದಲ್ಲಿ ಏನೋ ಒಂದಿಷ್ಟು ಕಾಣಿಕೆನ ಕೊಟ್ಟಿದ್ದೇನೆ ನಾನು, ದೇವಸ್ಥಾನಕ್ಕೆ ಮಠಗಳಿಗೆ ಕೊಟ್ಟಿದ್ದೇನೆ, ಧಾರ್ಮಿಕ ಕಾರ್ಯವನ್ನು ಮಾಡಿದ್ದೇನೆ, ಸಮಾಜದಲ್ಲಿ ಉನ್ನತವಾದ ಗೌರವನ ಗಳಿಸ್ಕೊಂಡಿದ್ದೇನೆ ಅಂದಮೇಲೆ ನನಗೆ ಸಿಗಬೇಕಾಗಿರ್ತಕ್ಕಂಥ ಪ್ರತಿಷ್ಠೆಗಳು, ಮಾನ ಸನ್ಮಾನಗಳು ನನಗೆ ಸಿಗಲೇಬೇಕು. ಅಕಸ್ಮಾತ್ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಕಾರ್ಯಕ್ರಮ ಸರಿ ಇಲ್ಲ, ಆ ಕಾರ್ಯಕ್ರಮದ